ಇನ್ನು ಶಿರೂರಿನಲ್ಲೂ ಗುಡ್ಡ ಕುಸಿತದ ಆತಂಕ ಈಗ ನಿರ್ಮಾಣವಾಗ್ತಾ ಇದೆ. ಶಿರೂರು ಗುಡ್ಡ ಕುಸಿತ ಪಕ್ಕದಲ್ಲಿಯೇ ಮತ್ತಷ್ಟು ಗುಡ್ಡ ಕುಸಿಯುವಂತಹ ಆತಂಕ ಇದೆ. ಸೊ ಗುಡ್ಡದಲ್ಲಿ ದೊಡ್ಡ ಪ್ರಮಾಣದ ಬಿರುಕು ಕಾಣಿಸಿಕೊಳ್ಳುತ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿ ನೀರು ಹರಿತಾ ಇದೆ ಒಳಗಡೆಗೆ. ನಿನ್ನೆಯಿಂದಲೂ ಕೂಡ ಈಗ ಬಿರುಕು ಹೆಚ್ಚುತ್ತಾ ಇದೆ, ಮಳೆ ಕೂಡ ಹೆಚ್ಚಾಗ್ತಾ ಇರುವಂತಹ ಪರಿಣಾಮ ಇದು ಯಾವಾಗ ಬೀಳುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ದೊಡ್ಡದಾದ ನೀರಿನ ಸೆಲೆಗಳು ಅಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಗ್ತಾ ಇದೆ. ಜಲಪಾತ ಮಾದರಿಯ ನೀರು ಗುಡ್ಡದಿಂದ ಹೊರಕ್ಕೆ ಬರ್ತಾ ಇದೆ. ಮಣ್ಣು ಸಡಿಲವಾದಾಗ ಈ ರೀತಿಯಾಗಿ ನೀರು ಹರಿಯಕ್ಕೆ ಶುರುವಾಗ್ಬಿಟ್ರೆ ಡೆಫಿನೆಟ್ಲಿ ಅದು ಮತ್ತೆ ಕುಸಿದೇ ಕುಸಿಯುತ್ತೆ, ಯಾವ ಅನುಮಾನವೂ ಕೂಡ ಇಲ್ಲ. ಸೊ ಅದರ ಮಧ್ಯದಲ್ಲೇ ಜನ ಈಗ ಆತಂಕದಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಾಪ ಸಿಬ್ಬಂದಿಗಳೆಲ್ಲ. ಅಂಕೋಲಾ ತಾಲೂಕಿನ ಶಿರೂರು ಬಳಿಯ ಗುಡ್ಡ ಕುಸಿತಕ್ಕೆ ಸಂಬಂಧಿಸಿದಂತೆ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕರೆದದ್ದೇ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ನಾನು ಇಲ್ಲಿ ದೃಶ್ಯಗಳಲ್ಲಿ ತೋರಿಸ್ತೇನೆ, ಮೊದಲಿನಿಂದಲೂ ಕೂಡ ಈ ಒಂದು ಗುಡ್ಡವನ್ನು ವೈಜ್ಞಾನಿಕವಾಗಿ ಕೊರದೇ ಇಲ್ಲ. ಬ್ಲಾಸ್ಟನ್ನು ಮಾಡಿ ತಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬ್ಲಾಸ್ಟನ್ನು ಮಾಡಿ ಮಣ್ಣನ್ನು ಬೇರೆಡೆಗೆ ಸಾಗಾಟ ಮಾಡಿರುವಂಥದ್ದು. ಆದರೆ ಮೇಲಿನ ಮಣ್ಣನ್ನು ಮಾತ್ರ ಯಾವುದೇ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಅದು ಬೀಳ್ಬೋದು, ಅದಕ್ಕೇನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕನ್ನೋದು ಎಲ್ಲೂ ಇಲ್ಲ. ನಿಮ್ಗೆ ಇಲ್ಲಿ ದೃಶ್ಯಗಳಲ್ಲಿ ಗೊತ್ತಾಗುತ್ತೆ, ಒಂದು ಮರವೂ ಕೂಡ ಹಾಗೆ ಇದೆ ಅಂದರೆ ಆ ಒಂದು ಮಣ್ಣು ತಮಗೆ ಎಷ್ಟು ಬೇಕೋ ಅಷ್ಟೇ ಕೊರೆದಿದೆ. ಸೊ ಈ ಒಂದು ಮಣ್ಣು ಗಟ್ಟಿ ಮಣ್ಣು ಅಲ್ಲ, ನೇರವಾಗಿ ಅದು ರಸ್ತೆಗೆ ಬಂದು ಬೀಳುತ್ತೆ. ಸೊ ಈ ಒಂದು ಸಣ್ಣ ಒಂದು ಮಾಹಿತಿ ಕೂಡ ಇಂಜಿನಿಯರ್ಗಳಿಗಾಗಲಿ ರಸ್ತೆ ನಿರ್ಮಾಣ ಅಧಿಕಾರಿಗಳಿಗೆ ಗೊತ್ತಾಗಲಿಲ್ವಾ ಅನ್ನೋದು ಪ್ರಶ್ನೆ ಇಲ್ಲಿ ನೋಡ್ಬೋದು. ಕೇವಲ ಅಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆ ಆ ಒಂದು ಗುಡ್ಡಕ್ಕೆ ಅಪಾಯ ಮಾತ್ರ ಇಲ್ಲ, ಇಲ್ಲಿರುವಂತಹ ಈ ರಸ್ತೆಯನ್ನು ಈ ರಸ್ತೆಯ ಒಂದು ಮಾಡಲು ಕೊರೆದಿರುವಂಥ ಅಕ್ಕದ ಪಕ್ಕದಲ್ಲಿ ಕೊರೆದಿರುವಂಥ ಎಲ್ಲ ಗುಡ್ಡವೂ ಕೂಡ ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಈ ಮಳೆಯಲ್ಲಾದರೂ ಕೂಡ ಮುಂದಿನ ಮಳೆಯಲ್ಲಾದರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಅಧಿಕಾರಿಗಳೇ ಯೋಚನೆ ಮಾಡಬೇಕು. ಯಾಕಂದರೆ ಈಗ ಏನೋ ಸಣ್ಣ ಪುಟ್ಟ ಅವಘಡಗಳು ಆಗಿರ್ಬೋದು, ಆದರೆ ಇನ್ನೂ ಮೃತರ ಮಾಹಿತಿ ಸಿಕ್ಕಿಲ್ಲ. ಆದರೆ ಇದು ದೊಡ್ಡ ಪ್ರಮಾಣದಲ್ಲಿ ಆಗುವಂಥ ಇಡೀ ಗುಡ್ಡವೇ ಕುಸಿದು ಬಿದ್ದರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಅಪಾಯವನ್ನು ರಾಜ್ಯ ಎದುರಿಸಬೇಕಾಗಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ಬೋದು, ಕ್ಷಣದಿಂದ ಕ್ಷಣಕ್ಕೆ ದಿನದಿಂದ ದಿನಕ್ಕೆ ಗುಡ್ಡ ಕುಸಿಯುವಂಥ ಪ್ರಮಾಣ ಜಾಸ್ತಿ ಆಗ್ತಿದೆ, ಬಿರುಕು ಜಾಸ್ತಿ ಆಗ್ತಾ ಇದೆ. ಸೊ ಇದು ಈ ನಿರ್ವಹಣೆಯ ಕೊರತೆಯೇ ಮೂಲ ಕಾರಣ ಅಪಘಾತಕ್ಕೆ ಅಂತ ಹೇಳಲಾಗ್ತಿರುವಂಥದ್ದು. ಮತ್ತೊಂದು ಕಡೆ ನದಿಯ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ, ಅಧಿಕಾರಿಗಳು ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. ಆದರೆ ಗುಡ್ಡ ಕುಸಿತದಿಂದ ಹೇಗೆ ಕಾಪಾಡಬೇಕು ಅನ್ನೋದು ಕೂಡ ಅವರಿಗೆ ತೋಚದ ಸ್ಥಿತಿ ಆಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ರಸ್ತೆಯಲ್ಲಿ ಎಲ್ಲರಿಗೆ ಒಂದು ನಿಷೇಧವನ್ನು ಮಾಡಲಾಗಿರುವಂಥದ್ದು, ಕೇವಲ ಅಧಿಕಾರಿಗಳು ಮಾಧ್ಯಮಗಳಿಗೆ ಮಾತ್ರ ಎಂಟ್ರಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾಮನ್ ನಾನ್ಗಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ ಕಾರವಾರ. ಇನ್ನೊಂದು ಕಡೆಗೆ ಈಗ ಡ್ರೋನ್ ಮೂಲಕವೂ ಕೂಡ ಕಾರ್ಯಾಚರಣೆಯನ್ನ ಮಾಡೋಕೆ ಜಿಲ್ಲಾಡಳಿತ ಮುಂದಾಗಿದೆ. ಹೇಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ? ಸೊ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಏನ್ ಪರಿಸ್ಥಿತಿ ಇದೆ, ಶವ ಎಲ್ಲಿ ಯಾರಾದ್ರೂ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ಗ್ಯಾಸ್ ಟ್ಯಾಂಕರ್ ಎಲ್ಲಾದ್ರೂ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ಬಸ್ ಎಲ್ಲಾದ್ರೂ ಬಿದ್ದಿದೆಯಾ, ಅದೇನಾದ್ರೂ ಇದೆಯಾ, ಕಾರ್ಗಳೇನಾದ್ರೂ ಕಾಣಿಸ್ಕೊಳ್ತಾ ಇದೆ, ಇವುಗಳನ್ನ ಪರಿಶೀಲನೆ ಮಾಡ್ಬೇಕಲ್ಲ. ಹಾಗಾಗಿ ಈಗ DC ಲಕ್ಷ್ಮೀಪ್ರಿಯ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡ್ರೋನ್ ಸರ್ವೆ ಬಗ್ಗೆ. ಸೊ ಈಗ ಶಿರೂರು ಉಳುವೇರೆ ಗ್ರಾಮ ಗಂಗಾವಳಿ ನದಿ ಭಾಗದಲ್ಲಿ ಡ್ರೋನ್ ಸರ್ವೆಯನ್ನು ಮಾಡಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಯಾರಾದರೂ ಸಾವನ್ನಪ್ಪಿರುವಂಥದ್ದು, ಏನಾದರೂ ಮೃತದೇಹಗಳು ಕಾಣಿಸೋಳು ಸಾಧ್ಯ ಆಗುತ್ತಾ ಅಂತ ನೋಡ್ತಾ ಇದ್ದಾರೆ.